ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ದೇಶ ಬಹಳಷ್ಟು ಸಾಧನೆ ಮಾಡಿದೆ ಉಪಗ್ರಹ ನಿರ್ಮಾಣ ಉಡಾವಣೆ ಮತ್ತು ನಿಯಂತ್ರಣ ಈ ಮೂರರಲ್ಲೂ ಸ್ವಾವಲಂಬಿಯಾಗಿದೆ ಬೇರೆ ಯಾವ ದೇಶದವರಿಗೂ ಸಾಧ್ಯವಾಗದೇ ಇದ್ದ ಚಂದ್ರನ ಮೇಲೆ ನೀರಿನ ಶೋಧನೆ ಚಂದ್ರಯಾನ ಒಂದರ ಮೂಲಕ ಭಾರತ ಮಾಡಿ ತೋರಿಸಿದೆ ಮಂಗಳ ಗ್ರಹದ ಸುತ್ತ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ಉಪಗ್ರಹ ಇರಿಸಿದ ಪ್ರಥಮ ದೇಶ ಭಾರತ ಅಂತ ಮಂಗಳಯಾನದ ಮೂಲಕ ತೋರಿಸಿದೆ ಇಂತಹ ಅಸಾಧಾರಣ ಸಾಧನೆಗಳನ್ನು ಮಾಡುವಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ವಿವಿಧ ಕೇಂದ್ರಗಳ ಪಾತ್ರವಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಸ್ಥಾಪಿಸಲ್ಪಟ್ಟದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಭಾರತದ ವ್ಯೋಮ ಕಾರ್ಯಕ್ರಮಗಳ ಜನಕ ಎಂದು ಹೇಳಲ್ಪಡುವ ವಿಜ್ಞಾನಿ ವಿಕ್ರಮ್ ಸಾರಾಭಾಯಿಯವರು ಕೇರಳದ ತಿರುವನಂತಪುರದಲ್ಲಿ ತುಂಬಾ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಸ್ಥಾಪಿಸುವುದರೊಂದಿಗೆ ಭಾರತದ ವ್ಯೋಮ ಕಾರ್ಯಕ್ರಮ ಆರಂಭ ಆಯಿತು ವಾತಾವರಣದ ಅಧ್ಯಯನಕ್ಕಾಗಿ ಸಣ್ಣ ರಾಕೆಟ್ಗಳನ್ನು ಹಾರಿಸುವ ಕೆಲಸ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಿಂದಲೇ ನಡೆಯುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ಕೇಂದ್ರದ ಹೆಸರನ್ನು ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ವಿ ಎಸ್ ಎಂದು ಬದಲಾಯಿಸಲಾಯಿತು ಇದು ಈಗ ಇಸ್ರೋದ ಬಹಳ ಮುಖ್ಯವಾದ ದೊಡ್ಡ ಕೇಂದ್ರ ಭಾರತದ ಎಲ್ಲ ಉಪಗ್ರಹ ಉಡಾವಣಾ ವಾಹನಗಳು ಅಥವಾ ರಾಕೆಟ್ಗಳು ರೂಪುಗೊಳ್ಳುವುದು ಇಲ್ಲೇ ಈ ಕೇಂದ್ರದಲ್ಲಿ ವಿಜ್ಞಾನಿಗಳನ್ನು ಸೇರಿಸಿ ನಾಲ್ಕು ಸಾವಿರದ ಐನೂರು ಉದ್ಯೋಗಿಗಳು ಇದ್ದಾರೆ ಕೇವಲ ನಲವತ್ತು ಕೆ ಜಿ ತೂಕದ ಸಣ್ಣ ಉಪಗ್ರಹ ಉಡಾಯಿಸಬಲ್ಲ ಭಾರತದ ಪ್ರಥಮ ಉಪಗ್ರಹ ಉಡಾವಣಾ ವಾಹನ ಎಸ್ ಎಲ್ ವಿ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಈ ಕೇಂದ್ರದಲ್ಲಿ ತಯಾರಾಯಿತು ಇದರ ಪ್ರಥಮ ಉಡಾವಣೆ ಆಗ ವಿಫಲ ಆದರೂ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದ ಎರಡನೇ ಪ್ರಯತ್ನದಲ್ಲಿ ರೋಹಿಣಿ ಉಪಗ್ರಹ ವ್ಯೋಮಕ್ಕೇರಿತು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ನಡೆದ ಎಸ್ ಎಲ್ ವಿ ಮೂರರ ಮೂರನೇ ಉಡಾವಣೆ ಸಂಪೂರ್ಣ ಯಶಸ್ವಿಯಾಗಿ ರೋಹಿಣಿ ಡಿ ಒಂದು ರಾಕೆಟನ್ನು ನಿರ್ದಿಷ್ಟ ಕಕ್ಷೆಯಲ್ಲಿ ಇಡಲು ಸಮರ್ಥವಾದ ನಂತರ ನೂರೈವತ್ತು ಕೆ ಜಿ ಭಾರದ ಉಪಗ್ರಹ ಕಕ್ಷೆಗೇರಿಸಬಲ್ಲ ಪುಷ್ಟೀಕೃತ ಉಪಗ್ರಹ ಉಡಾವಣಾ ವಾಹನ ಎ ಎಲ್ ವಿ ಇದೇ ಕೇಂದ್ರದಲ್ಲಿ ತಯಾರಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ರಾಸ್ ಎಂಬ ಉಪಗ್ರಹ ಉಡಾಯಿಸುವಲ್ಲಿ ಯಶಸ್ವಿಯಾಯಿತು ಈ ಎರಡು ವಾಹನಗಳಿಗೂ ಘನ ಇಂಧನದ ನಾಲ್ಕು ರಾಕೆಟ್ ಹಂತಗಳನ್ನು ಬಳಸಲಾಗಿತ್ತು ಉಪಗ್ರಹ ನಿರ್ಮಿಸುವುದಕ್ಕಿಂತ ನಭಕ್ಕೆ ಉಡಾಯಿಸುವುದು ಕಷ್ಟದ ಕೆಲಸ ಇದಕ್ಕೆ ಒಂದೇ ರಾಕೆಟ್ ಸಾಕಾಗುವುದಿಲ್ಲ ವಿವಿಧ ಹಂತಗಳ ರಾಕೆಟ್ ಬಳಸಬೇಕಾಗ್ತದೆ ಉಡಾವಣಾ ವಾಹನದ ತುತ್ತ ತುದಿಯಲ್ಲಿ ಉಪಗ್ರಹ ಇರಿಸುತ್ತಾರೆ ಅದರ ಕೆಳಗೆ ರಾಕೆಟ್ನ ಹಂತಗಳು ಜೋಡಿಸಲ್ಪಡುತ್ತವೆ ಎಲ್ಲಕ್ಕಿಂತ ಕೆಳಗಿರುವ ಮೊದಲನೆಯ ಹಂತ ಮೊದಲು ಉರಿದು ಉಪಗ್ರಹವನ್ನು ನಿರ್ದಿಷ್ಟ ಎತ್ತರಕ್ಕೆ ಒಯ್ತದೆ ನಂತರ ಎರಡನೇ ಹಂತ ಉರಿಯಲು ಆರಂಭವಾದಾಗ ಒಂದನೇ ಹಂತದ ರಾಕೆಟ್ ಕಳಚಿ ಕೆಳಗೆ ಬೀಳುತ್ತದೆ ಆಗ ತೂಕ ಕಡಿಮೆಯಾಗಿ ವೇಗ ಹೆಚ್ಚಾಗ್ತದೆ ನಂತರ ಮೂರನೇ ಹಂತದ ರಾಕೆಟ್ ಉರಿಯಲಾರಂಭಿಸಿದಾಗ ಎರಡನೇ ಹಂತ ಕೆಳಗೆ ಬೀಳುತ್ತದೆ ಹೀಗೆ ಹಂತ ಹಂತವಾಗಿ ವೇಗ ಹೆಚ್ಚುತ್ತಾ ಹೋಗಿ ಕೊನೆಯ ಹಂತದ ರಾಕೆಟ್ ಉಪಗ್ರಹಕ್ಕೆ ಬೇಕಾದ ಕಕ್ಷಾ ವೇಗ ಕೊಟ್ಟು ಅದನ್ನು ಕಕ್ಷೆಯಲ್ಲಿರಿಸಿ ಕೆಳಗೆ ಬೀಳುತ್ತದೆ ಎ ಎಸ್ ಎಲ್ ವಿ ಎರಡು ಬಾರಿ ವಿಫಲವಾಗಿ ಒಂದು ಬಾರಿ ಆಂಶಿಕ ಯಶಸ್ಸು ಪಡೆದು ನಾಲ್ಕನೇ ಬಾರಿ ಸಂಪೂರ್ಣ ಯಶಸ್ವಿಯಾಗಿ ಸ್ರಾಸು ಉಪಗ್ರಹವನ್ನು ಕಕ್ಷೆಯಲ್ಲಿಟ್ಟ ನಂತರ ಅದರ ಕೆಲಸ ಪೂರ್ಣ ಆಯಿತು ಇದರ ನಂತರ ದೊಡ್ಡ ಉಪಗ್ರಹಗಳನ್ನು ಹಾರಿಸಬಲ್ಲ ಧ್ರುವೀಯ ಉಪಗ್ರಹ ಉಡಾವಣಾ ವಾಹನ ಪಿ ಎಸ್ ಎಲ್ ವಿ ತಯಾರಾಯಿತು ಈ ವಾಹನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಸ್ ಪಿ ಟು ಉಪಗ್ರಹವನ್ನು ಧ್ರುವೀಯ ಕಕ್ಷೆಗೆ ಸೇರಿಸುವುದರೊಂದಿಗೆ ಮೊದಲ ಸಫಲತೆ ಪಡೆಯಿತು ನಂತರ ಇದು ಯಶಸ್ಸಿನ ಸರಮಾಲೆಯನ್ನೇ ನೀಡಿದ ಭಾರತದ ಹೆಮ್ಮೆಯ ಉಪಗ್ರಹ ಉಡಾವಣಾ ವಾಹನ ಆಯಿತು ಪಿ ಎಸ್ ಎಲ್ ವಿಯಿಂದ ಐದು ಉಡಾವಣೆಗಳು ಇದುವರೆಗೆ ನಡೆದಿವೆ ಅದರಲ್ಲಿ ವಿಫಲವಾದದ್ದು ಎರಡು ಮಾತ್ರ ಒಂದು ಆಂಶಿಕ ಯಶಸ್ಸು ಪಡೆದರೆ ಉಳಿದ ಐವತ್ತೆರಡು ಉಡಾವಣೆಗಳು ಪರಿಪೂರ್ಣ ಸಫಲತೆ ಸಾಧಿಸಿವೆ ಚಂದ್ರಯಾನ ಒಂದು ಮಂಗಳಯಾನ ಒಂದು ಸೇರಿದಂತೆ ಹಲವು ಯಶಸ್ವಿ ಉಪಗ್ರಹಗಳನ್ನು ಪಿ ಎಸ್ ಎಲ್ ವಿ ಮೂಲಕವೇ ಹಾರಿಸಲಾಯಿತು ಪಿ ಎಸ್ ಎಲ್ ವಿ ಯಶಸ್ಸಿನ ನಂತರ ವಿ ಎಸ್ ಕೇಂದ್ರದಲ್ಲಿ ತಯಾರಾದ ಅತಿದೊಡ್ಡ ಉಪಗ್ರಹ ಉಡಾವಣಾ ವಾಹನ ಜಿಎಸ್ಎಲ್ ವಿ ಅಥವಾ ಭೂಸ್ಥಿರ ಉಪಗ್ರಹ ಉಡಾವಣಾ ವಾಹನ ಸಂಪರ್ಕ ಉಪಗ್ರಹಗಳನ್ನು ಉಡಾಯಿಸಲಿಕ್ಕೆ ಇದು ಬೇಕು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಹದಿನಾಲ್ಕು ಉಡಾವಣೆಗಳಿಗೆ ಇದನ್ನು ಬಳಸಲಾಗಿದೆ ಇದರಲ್ಲಿ ಐದು ಉಡಾವಣೆಗಳು ವಿಫಲವಾಗಿವೆ ಒಂದು ಆಂಶಿಕ ಯಶಸ್ಸು ಪಡೆದಿದೆ ಉಳಿದ ಎಂಟು ಉಡಾವಣೆಗಳು ಸಂಪೂರ್ಣ ಯಶಸ್ವಿಯಾಗಿ ಭೂಸ್ಥಿರ ಉಪಗ್ರಹಗಳನ್ನು ನಭಕ್ಕೆ ಏರಿಸಿವೆ ಭೂಸ್ಥಿರ ಕಕ್ಷೆ ಭೂಮಿಯ ಮೇಲ್ಮೈಯಿಂದ ಮೂವತ್ತಾರು ಸಾವಿರ ಕಿಲೋಮೀಟರ್ ಎತ್ತರದಲ್ಲಿ ಇರ್ತದೆ ಆ ಕಕ್ಷೆಯಲ್ಲಿ ಉಪಗ್ರಹವನ್ನು ಇಟ್ಟರೆ ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭೂಮಿಯ ಒಂದು ಪ್ರದಕ್ಷಿಣೆ ಮುಗಿಸ್ತದೆ ಭೂಮಿ ತನ್ನ ಅಕ್ಷದಲ್ಲಿ ಸುತ್ತಲೂ ಸಹ ಇಪ್ಪತ್ನಾಲ್ಕು ಗಂಟೆಯೇ ಬೇಕಾಗುವುದರಿಂದ ಭೂಮಿಯ ಮೇಲಿನ ಯಾವುದೇ ಸ್ಥಳದಿಂದ ನೋಡುವಾಗ ಇದು ಸ್ಥಿರವಾಗಿರುವಂತೆ ಕಾಣ್ತದೆ ಹಾಗಾಗಿ ಇದನ್ನು ಭೂಸ್ಥಿರ ಉಪಗ್ರಹ ಅಂತ ಹೇಳ್ತಾರೆ ಈ ಕಕ್ಷೆ ಭೂಮಧ್ಯರೇಖೆಯ ಮೇಲೆಯೇ ಇರಬೇಕಾಗ್ತದೆ ಇಷ್ಟು ಎತ್ತರದ ವೃತ್ತಾಕಾರದ ಕಕ್ಷೆಗೆ ಉಪಗ್ರಹವನ್ನು ಒಮ್ಮೆಲೇ ಇಡಲಿಕ್ಕೆ ಆಗುವುದಿಲ್ಲ ಮೊದಲು ಜಿ ಎಸ್ ಎಲ್ ವಿ ಉಪಯೋಗಿಸಿ ಉಪಗ್ರಹವನ್ನು ದೀರ್ಘ ವೃತ್ತಾಕಾರದ ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ಎಂದರೆ ಭೂಸ್ಥಿರ ವರ್ಗಾವಣಾ ಕಕ್ಷೆಯಲ್ಲಿ ಇಡುತ್ತಾರೆ ನಂತರ ಎಪೋಗಿ ಮೋಟರ್ ಅನ್ನುವ ರಾಕೆಟ್ ಉಪಯೋಗಿಸಿ ಅದನ್ನು ಭೂಸ್ಥಿರ ಕಕ್ಷೆಗೆ ತಳ್ಳುತ್ತಾರೆ ಇದು ಸುಲಭದ ಕೆಲಸ ಅಲ್ಲ ಭೂಮಿಯ ಮೇಲಿರುವ ನಿಯಂತ್ರಣ ಕೇಂದ್ರದಿಂದ ಈ ಕಾರ್ಯಾಚರಣೆ ನಡೆಸಬೇಕಾಗ್ತದೆ ವಿ ಎಸ್ ತಯಾರಾದ ಅತಿ ಹೆಚ್ಚು ಸಾಮರ್ಥ್ಯದ ಉಪಗ್ರಹ ಉಡಾವಣಾ ವಾಹನ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ನಾಲ್ಕು ಸಾವಿರ ಕೆ ಜಿ ತೂಕದ ದೊಡ್ಡ ಉಪಗ್ರಹವನ್ನು ಭೂಸ್ಥಿರ ಕಕ್ಷೆಯಲ್ಲಿಡಲು ನೆರವಾಗಬಲ್ಲ ಈ ವಾಹನದಲ್ಲಿ ರಾಕೆಟ್ನ ಮೂರು ಹಂತಗಳಿವೆ ಇದರ ಮೊದಲ ಹಂತದಲ್ಲಿ ಘನ ಇಂಧನವಿರುವ ಜಾಸ್ತಿ ಸಾಮರ್ಥ್ಯದ ಎರಡು ಆನ್ ಮೋಟರ್ಗಳಿವೆ ಎರಡನೇ ಹಂತ ದ್ರವ ಇಂಧನ ಹೊಂದಿದೆ ಮೂರನೇ ಹಂತದಲ್ಲಿ ದ್ರವ ಜಲಜನಕ ಮತ್ತು ದ್ರವ ಆಮ್ಲಜನಕ ಹೊಂದಿರುವ ಕ್ರಯೋಜೆನಿಕ್ ಎಂಜಿನ್ ಇದೆ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೆ ಇದರಿಂದ ನಡೆಸಲಾದ ನಾಲ್ಕು ಉಡಾವಣೆಗಳು ಕೂಡ ಸಂಪೂರ್ಣ ಯಶಸ್ವಿಯಾಗಿವೆ ಇದು ಒಮ್ಮೆಯೂ ವಿಫಲವಾಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಡಾಯಿಸಿದ ಚಂದ್ರಯಾನ ಎರಡು ಸೇರಿದಂತೆ ನಾಲ್ಕು ದೊಡ್ಡ ಉಪಗ್ರಹಗಳನ್ನು ಇದರಿಂದ ಯಶಸ್ವಿಯಾಗಿ ಉಡಾಯಿಸಿ ನಮ್ಮ ವಿಜ್ಞಾನಿಗಳು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಇಸ್ರೋದ ಇನ್ನೊಂದು ಪ್ರಮುಖ ಕೇಂದ್ರ ಬೆಂಗಳೂರಿನಲ್ಲಿರುವ ಯು ಆರ್ ರಾವ್ ಉಪಗ್ರಹ ಕೇಂದ್ರ ಇನ್ಸಾಟ್ ಒಂದು ಸರಣಿಯ ನಾಲ್ಕು ಉಪಗ್ರಹಗಳನ್ನು ಹೊರತುಪಡಿಸಿ ಭಾರತದ ಎಲ್ಲ ಉಪಗ್ರಹಗಳು ತಯಾರಾದದ್ದು ಈ ಕೇಂದ್ರದಲ್ಲಿ ಭಾರತದ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟ ಇಲ್ಲಿ ತಯಾರಾದದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಎರಡನೇ ಉಪಗ್ರಹ ಹಾಗೂ ಮೊದಲ ಭೂವೀಕ್ಷಣಾ ಉಪಗ್ರಹ ಭಾಸ್ಕರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸಿದ್ಧವಾಯಿತು ಮೊದಲ ಸಂಪರ್ಕ ಉಪಗ್ರಹ ಆ್ಯಪಲ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಲ್ಲೇ ನಿರ್ಮಿಸಲ್ಪಟ್ಟಿತು ಈ ಉಪಗ್ರಹಗಳು ನಿರೀಕ್ಷೆ ಮೀರಿ ಯಶಸ್ಸು ಸಾಧಿಸಿದ ನಂತರ ವಿವಿಧ ಕಾರ್ಯಗಳನ್ನು ಒಟ್ಟಿಗೆ ಮಾಡಬಲ್ಲ ವಿವಿಧೋದ್ದೇಶಿ ಉಪಗ್ರಹ ಇನ್ಸಾಟ್ ತಯಾರಿಸಬೇಕೆಂದು ನಮ್ಮ ವಿಜ್ಞಾನಿಗಳು ಯೋಜನೆ ಹಾಕಿದರು ರೇಡಿಯೋ ಪ್ರಸಾರ ದೂರದರ್ಶನದ ಪ್ರಸಾರ ದೂರವಾಣಿ ಸೇವೆ ಭೂ ವೀಕ್ಷಣೆ ಈ ನಾಲ್ಕು ಕಾರ್ಯಗಳನ್ನು ಒಟ್ಟಿಗೆ ಮಾಡಬಲ್ಲ ಈ ಉಪಗ್ರಹದ ನಿರ್ಮಾಣ ತುಂಬಾ ಕ್ಲಿಷ್ಟವಾದುದರಿಂದ ಇದನ್ನು ತಯಾರಿಸುವ ಜವಾಬ್ದಾರಿ ಅಮೆರಿಕದ ಫೋರ್ಡ್ ಏರೋಸ್ಪೇಸ್ ಕಂಪನಿಗೆ ನೀಡಲಾಯಿತು ತಲಾ ಒಂದು ಸಾವಿರದ ನೂರು ಕೆಜಿ ತೂಕದ ಇನ್ಸಾಟ್ ಒಂದು ಸರಣಿಯ ನಾಲ್ಕು ಉಪಗ್ರಹಗಳು ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಅಮೆರಿಕದಲ್ಲಿ ತಯಾರಾದವು ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಒಂದು ಸಾವಿರದ ಒಂಬೈನೂರು ಕೆಜಿ ತೂಕದ ಇನ್ಸಾಟ್ ಎರಡು ಸರಣಿಯ ಐದು ಉಪಗ್ರಹಗಳು ಯು ಆರ್ ಉಪಗ್ರಹ ಕೇಂದ್ರದಲ್ಲೇ ಸಂಪೂರ್ಣ ಯಶಸ್ವಿಯಾಗಿ ನಮ್ಮ ವಿಜ್ಞಾನಿಗಳೇ ನಿರ್ಮಿಸಿದರು ನಂತರ ಇನ್ನೂ ಹೆಚ್ಚು ಸಾಮರ್ಥ್ಯದ ಇನ್ಸ್ಯಾಟ್ ಮೂರು ಮತ್ತು ಇನ್ಸ್ಯಾಟ್ ನಾಲ್ಕು ಸರಣಿಯ ಉಪಗ್ರಹಗಳು ಕೂಡ ಇಲ್ಲೇ ಯಶಸ್ವಿಯಾಗಿ ಸಜ್ಜುಗೊಂಡವು ಇದರ ಮಧ್ಯೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತದ ಪ್ರಥಮ ದೂರ ಸಂವೇದಿ ಉಪಗ್ರಹ ಆರ್ ಎಸ್ ಒಂದು ಎ ಇದೇ ಕೇಂದ್ರದಲ್ಲಿ ತಯಾರಾಯಿತು ನಂತರ ಹಲವು ದೂರ ಸಂವೇದಿ ಉಪಗ್ರಹಗಳು ಈ ಕೇಂದ್ರದಲ್ಲಿ ನಿರ್ಮಾಣಗೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದವು ಚಂದ್ರನ ಮೇಲಿನ ಸಂಶೋಧನೆಗೆ ಕಳುಹಿಸಿದ ಚಂದ್ರಯಾನ ಒಂದು ಚಂದ್ರಯಾನ ಎರಡು ಮಂಗಳ ಗ್ರಹದ ಸುತ್ತ ಪರಿಭ್ರಮಿಸುತ್ತಿರುವ ಮಂಗಳಯಾನ ಖಗೋಳದ ಬಗ್ಗೆ ಅಧ್ಯಯನಕ್ಕೆ ಕಳುಹಿಸಿದ ಅಸ್ಟ್ರೋಸ್ಯಾಟ್ ಹವಾಮಾನದ ಅಧ್ಯಯನಕ್ಕಾಗಿ ಆಗಸಕ್ಕೇರಿಸಿದ ಕಲ್ಪನಾ ಇಂತಹ ಎಲ್ಲ ಭಾರತೀಯ ಉಪಗ್ರಹಗಳು ಇಲ್ಲೇ ತಯಾರಾಗಿವೆ ಈ ಉಪಗ್ರಹ ಕೇಂದ್ರದಲ್ಲಿ ಇದುವರೆಗೆ ನೂರಕ್ಕಿಂತ ಹೆಚ್ಚು ಉಪಗ್ರಹಗಳನ್ನು ನಿರ್ಮಿಸಲಾಗಿದೆ ಇದರ ಯಶಸ್ಸಿಗೆ ಈ ಕೇಂದ್ರದಲ್ಲಿ ದುಡಿಯುವ ಉನ್ನತ ತರಬೇತಿ ಪಡೆದ ಎರಡು ಸಾವಿರದ ಐನೂರು ಉದ್ಯೋಗಿಗಳು ಕಾರಣರಾಗಿದ್ದಾರೆ ಇಸ್ರೋದ ಇನ್ನೊಂದು ಪ್ರಮುಖ ಕೇಂದ್ರವೆಂದರೆ ಉಪಗ್ರಹ ಉಡಾವಣಾ ಕೇಂದ್ರ ಅದೇ ಸತೀಶ್ ಧಾವನ್ ಸ್ಪೇಸ್ ಸೆಂಟರ್ ಭಾರತದ ನೆಲದಿಂದ ಉಡಾಯಿಸಿದ ಎಲ್ಲಾ ಉಪಗ್ರಹಗಳು ಆಕಾಶಕ್ಕೆ ಏರಿದ್ದು ಇದೇ ಕೇಂದ್ರದಿಂದ ಇಲ್ಲಿ ಘನ ಇಂಧನದಿಂದ ಕೆಲಸ ಮಾಡುವ ಬೂಸ್ಟರ್ ರಾಕೆಟ್ಗಳು ತಯಾರಾಗ್ತವೆ ಉಡಾವಣೆಗೆ ಸಂಬಂಧಿಸಿದ ಬೇರೆ ಬೇರೆ ಪರೀಕ್ಷೆಗಳನ್ನು ಇಲ್ಲಿ ಮಾಡುತ್ತಾರೆ ವಾತಾವರಣದ ಅಧ್ಯಯನ ಮಾಡುವ ಸಣ್ಣ ಸೌಂಡಿಂಗ್ ರಾಕೆಟ್ಗಳನ್ನು ಹಾರಿಸುವ ವ್ಯವಸ್ಥೆ ಕೂಡ ಈ ಕೇಂದ್ರದಲ್ಲಿ ಇದೆ ಉಪಗ್ರಹ ವ್ಯೋಮಕ್ಕೇರುವ ಸಂದರ್ಭದಲ್ಲಿ ಕಾರ್ಯ ಮುಗಿಸಿ ಕೆಳಗೆ ಬೀಳುವ ರಾಕೆಟ್ನ ಪ್ರತಿ ಹಂತ ಸಮುದ್ರ ಸೇರುವಂತೆ ಮಾಡಲು ಉಡ್ಡಯನ ಕೇಂದ್ರ ಪೂರ್ವ ದಿಕ್ಕಿನಲ್ಲಿ ಸಮುದ್ರ ಹೊಂದಿರಬೇಕಾಗ್ತದೆ ಪೂರ್ವ ದಿಕ್ಕಿನಲ್ಲಿ ಬಂಗಾಳಕೊಲ್ಲಿಯನ್ನು ಹೊಂದಿರುವ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಈ ಉಡಾವಣಾ ಕೇಂದ್ರ ನಿರ್ಮಿಸಲಾಗಿದೆ ಈ ಕೇಂದ್ರದಿಂದ ಇದುವರೆಗೆ ಭಾರತದಲ್ಲಿ ತಯಾರಾದ ನೂರ ಇಪ್ಪತ್ತೊಂಬತ್ತು ಉಪಗ್ರಹಗಳನ್ನು ಉಡಾಯಿಸಲಾಗಿದೆ ಅಲ್ಲದೆ ಮೂವತ್ತಾರು ದೇಶಗಳ ಒಟ್ಟು ಮುನ್ನೂರ ನಲವತ್ತೆರಡು ವಿದೇಶಿ ಉಪಗ್ರಹಗಳನ್ನು ಇಲ್ಲಿಂದ ವ್ಯೋಮಕ್ಕೇರಿಸಲಾಗಿದೆ ಕೆಲವು ದಶಕಗಳ ಹಿಂದೆ ಭಾರತದ ಉಪಗ್ರಹಗಳನ್ನು ವಿದೇಶಕ್ಕೆ ಕೊಂಡು ಹೋಗಿ ಉಡಾಯಿಸಬೇಕಿತ್ತು ಈಗ ವಿದೇಶಿಯರು ಅವರ ಉಪಗ್ರಹಗಳನ್ನು ಭಾರತಕ್ಕೆ ತಂದು ಉಡ್ಡಯಿಸುವಂತಾಗಿದೆ ಇಸ್ರೋ ವಿಜ್ಞಾನಿಗಳ ಮೇಲೆ ಇಷ್ಟು ವಿಶ್ವಾಸ ಇಟ್ಟು ವಿದೇಶಿಯರು ತಾವು ತಯಾರಿಸಿದ ದುಬಾರಿ ಉಪಗ್ರಹಗಳನ್ನು ಇಲ್ಲಿ ವ್ಯೋಮಕ್ಕೇರಿಸಲು ಕಳುಹಿಸುತ್ತಾರೆಂದರೆ ಭಾರತ ಉಡಾವಣಾ ಕ್ಷೇತ್ರದಲ್ಲಿ ಎಷ್ಟು ಮೇಲ್ಮಟ್ಟಕ್ಕೆ ಏರಿದೆ ಅಂತ ತಿಳಿಯುತ್ತದೆ ಬೇರೆ ದೇಶಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಭಾರತೀಯ ವಿಜ್ಞಾನಿಗಳು ಉಪಗ್ರಹ ಹಾರಿಸಲು ನಿಪುಣರಾದುದರಿಂದಾಗಿ ಹಲವು ದೇಶಗಳು ಈ ಉಡಾವಣಾ ಕೇಂದ್ರಕ್ಕೆ ತಮ್ಮ ಉಪಗ್ರಹಗಳನ್ನು ಕಳುಹಿಸುತ್ತಿವೆ ಉಡ್ಡಯನದಲ್ಲಿ ವೈವಿಧ್ಯಮಯ ಸಾಧನೆ ಈ ಕೇಂದ್ರದಲ್ಲಿ ನಡೆದಿದೆ ನೂರ ನಾಲ್ಕು ಉಪಗ್ರಹಗಳನ್ನು ಒಮ್ಮೆಲೇ ಬಾಹ್ಯಾಕಾಶಕ್ಕೇರಿಸಿದ ಕೀರ್ತಿ ಕೂಡ ಈ ಉಡ್ಡಯನ ಕೇಂದ್ರಕ್ಕೆ ಬಂದಿದೆ ಉಡಾಯಿಸಿದ ಉಪಗ್ರಹಗಳನ್ನು ನಿಯಂತ್ರಿಸಲಿಕ್ಕಾಗಿ ಇಸ್ರೋದ ಕೆಲವು ಕೇಂದ್ರಗಳು ನಮ್ಮ ದೇಶದಲ್ಲಿ ಇವೆ ಇವುಗಳಲ್ಲಿ ಪ್ರಮುಖವಾದದ್ದು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಂಬ ಹೆಸರಿನ ಪ್ರಧಾನ ನಿಯಂತ್ರಣ ಕೇಂದ್ರ ಇದು ಕರ್ನಾಟಕದ ಹಾಸನದಲ್ಲಿದೆ ಇನ್ಸಾಟ್ನಂತಹ ಎಲ್ಲ ಭೂಸ್ಥಿರ ಉಪಗ್ರಹಗಳನ್ನು ನಿಯಂತ್ರಿಸುವುದು ಇಲ್ಲೇ ಜಿಸ್ಯಾಟ್ ಮೂಲಕ ಭೂಸ್ಥಿರ ವರ್ಗಾವಣಾ ಕಕ್ಷೆಯಲ್ಲಿ ಉಪಗ್ರಹವನ್ನು ಇಟ್ಟ ನಂತರ ಅದನ್ನು ಭೂಸ್ಥಿರ ಕಕ್ಷೆಗೆ ಚಲಿಸುವಂತೆ ಮಾಡುವುದರಿಂದ ಹಿಡಿದು ಎಲ್ಲಾ ಕಾರ್ಯಾಚರಣೆ ಇದೇ ಕೇಂದ್ರದಿಂದ ನಡೆಸುತ್ತಾರೆ ಉಪಗ್ರಹಗಳಿಗೆ ಬೇಕಾದ ವಿದ್ಯುತ್ ದೊರೆಯುವುದು ಸೌರ ವಿದ್ಯುತ್ ಕೋಶ ಅಂದರೆ ಸೋಲಾರ್ ಸೆಲ್ಸ್ಗಳಿಂದ ಸೌರ ಪಟ್ಟಿಕೆ ಅಥವಾ ಸೋಲಾರ್ ಪ್ಯಾನಲ್ನಲ್ಲಿ ಸೌರ ವಿದ್ಯುತ್ ಕೋಶ ಇಟ್ಟಿರ್ತಾರೆ ಸಂಪರ್ಕ ಸಾಧಿಸಲಿಕ್ಕಾಗಿ ಆಂಟೆನಾಗಳು ಕೂಡ ಉಪಗ್ರಹದೊಂದಿಗೆ ಇರ್ತವೆ ಉಪಗ್ರಹ ಉಡಾಯಿಸುವಾಗ ಅದನ್ನು ಉಡಾವಣಾ ವಾಹನದ ತುತ್ತ ತುದಿಯಲ್ಲಿರುವ ಆವರಣದ ಒಳಗೆ ಇಡುತ್ತಾರೆ ಆಗ ಅದರ ಆಂಟೆನಾ ಸೌರಫಲಕ ಇತ್ಯಾದಿಗಳನ್ನು ಮಡಚಿ ಇಡಬೇಕಾಗ್ತದೆ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೇರಿಸಿದ ನಂತರ ಇವುಗಳನ್ನು ಒಂದೊಂದಾಗಿ ಬಿಡಿಸಬೇಕಾಗ್ತದೆ ಗಗನದಲ್ಲಿ ಮೂವತ್ತಾರು ಸಾವಿರ ಕಿಲೋಮೀಟರ್ ಎತ್ತರದಲ್ಲಿರುವ ಉಪಗ್ರಹದ ಈ ಎಲ್ಲ ಕಾರ್ಯಾಚರಣೆಗಳನ್ನು ಭೂಮಿಯ ಮೇಲಿರುವ ಎಂ ಸಿ ಎಫ್ ಕೇಂದ್ರದಲ್ಲಿ ಕುಳಿತೇ ಮಾಡಬೇಕಾಗ್ತದೆ ಮಾತ್ರವಲ್ಲ ಇದರ ನಂತರ ದಿನದ ಇಪ್ಪತ್ನಾಲ್ಕು ಗಂಟೆಯು ಉಪಗ್ರಹ ಈ ಕೇಂದ್ರದ ನಿಯಂತ್ರಣದಲ್ಲಿ ಇರಬೇಕಾಗ್ತದೆ ಒಂದು ವೇಳೆ ನಿಯಂತ್ರಣ ತಪ್ಪಿದರೆ ಆ ಉಪಗ್ರಹ ವ್ಯೋಮದಲ್ಲಿ ತಪ್ಪಿ ಹೋಗಿ ನಮಗೆ ಸಿಗದಾಗುತ್ತದೆ ಬೇರೆ ರೀತಿಯ ಉಪಗ್ರಹಗಳನ್ನು ನಿಯಂತ್ರಿಸಲು ಬೇರೆಯೇ ಕೇಂದ್ರಗಳಿವೆ ಯಾವುದೇ ಉಪಗ್ರಹವನ್ನು ನಿರ್ದಿಷ್ಟ ವೇಗದಲ್ಲಿ ಕಕ್ಷೆಯಲ್ಲಿ ಇಟ್ಟ ನಂತರ ಅದು ಭೂಮಿಯ ಗುರುತ್ವಾಕರ್ಷಣೆಯನ್ನೇ ಕೇಂದ್ರಾಭಿಮುಖ ಬಲ ಅಥವಾ ಸೆಂಟ್ರಿಪೆಟಲ್ ಫೋರ್ಸ್ ಆಗಿ ಉಪಯೋಗಿಸಿ ತನ್ನಷ್ಟಕ್ಕೆ ಭೂಮಿಯ ಪ್ರದಕ್ಷಿಣೆ ಹಾಕ್ತಿರ್ತದೆ ಅದನ್ನು ಮುಂದೆ ದೂಡಲು ರಾಕೆಟ್ ಅಥವಾ ಇಂಧನದ ಅಗತ್ಯ ಇಲ್ಲ ಆದರೆ ಕೆಲವು ಸಲ ಗುರುತ್ವಾಕರ್ಷಣೆಯಲ್ಲಿನ ವ್ಯತ್ಯಾಸ ಸೂರ್ಯಚಂದ್ರರ ಗುರುತ್ವಾಕರ್ಷಣೆಯ ಪ್ರಭಾವ ವಾತಾವರಣದ ಏರುಪೇರು ಇತ್ಯಾದಿ ಕಾರಣಗಳಿಂದ ಉಪಗ್ರಹ ಅದರ ಕಕ್ಷೆಯಿಂದ ಜಾರುತ್ತದೆ ಅಂತಹ ಸಂದರ್ಭದಲ್ಲಿ ಸಣ್ಣ ರಾಕೆಟ್ ಬಳಸಿ ಅದನ್ನು ಮತ್ತೆ ಕಕ್ಷೆಗೆ ಸೇರಿಸಬೇಕಾಗ್ತದೆ ಇಂತಹ ಕಾರ್ಯಾಚರಣೆಗಳನ್ನು ಕರಾರುವಾಕಾಗಿ ನಿರ್ವಹಿಸುವ ಜವಾಬ್ದಾರಿ ಇರುವುದು ಉಪಗ್ರಹ ನಿಯಂತ್ರಣ ಕೇಂದ್ರದವರಿಗೆ ಹೀಗೆ ಬೇರೆ ಬೇರೆ ಕೇಂದ್ರಗಳ ಸಹಕಾರದಿಂದ ಇಸ್ರೋದ ವಿಜ್ಞಾನಿಗಳು ಬಹಳಷ್ಟು ಸಾಧನೆ ಮಾಡಿದ್ದಾರೆ ಅತಿ ಕಡಿಮೆ ವೆಚ್ಚದಲ್ಲಿ ಸುಮಾರು ಐನೂರು ಕೆಜಿ ತೂಕದ ಸಣ್ಣ ಉಪಗ್ರಹಗಳನ್ನು ನಭಕ್ಕೇರಿಸಲಿಕ್ಕಾಗಿ ಎಸ್ ಎಸ್ ಎಲ್ ವಿ ಎಂದರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ತಯಾರಾಗಿದೆ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಡೆದ ಇದರ ಮೊದಲ ಉಡಾವಣೆ ಯಶಸ್ವಿಯಾಗದಿದ್ದರೂ ಮುಂದೆ ದೇಶ ವಿದೇಶಗಳ ಸಣ್ಣ ಉಪಗ್ರಹಗಳನ್ನು ಹಾರಿಸಲು ಇದು ಸಹಕಾರಿಯಾಗಲಿದೆ ಮಾನವನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲು ಗಗನಯಾನ ಎಂಬ ಉಪಗ್ರಹ ಸಿದ್ಧವಾಗ್ತಾ ಇದೆ ಶುಕ್ರ ಗ್ರಹದ ಮೇಲೆ ಇಳಿಯಲು ಶುಕ್ರಯಾನ ತಯಾರಾಗ್ತಿದೆ ಹೀಗೆ ಇನ್ನು ಮುಂದೆ ದೊಡ್ಡ ದೊಡ್ಡ ಸಾಧನೆಗಳನ್ನು ನಮ್ಮ ವಿಜ್ಞಾನಿಗಳು ಮಾಡುವಂತಾಗಲಿ ನಮ್ಮ ವಿಜ್ಞಾನಿಗಳ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಿ ಸಾಗಲಿ ಅದರಿಂದ ನಮ್ಮ ದೇಶಕ್ಕೆ ಒಳ್ಳೆಯ ಪ್ರಯೋಜನ ಮತ್ತು ಕೀರ್ತಿ ಸಿಗಲಿ ಅಂತ